ಅಧ್ಯಕ್ಷರೇ ಬರೇ ಹೋರಾಟ ಮಾಡೋದು ಅಧಿಕಾರಕ್ಕೆ ಬಂದ ಮೇಲೆ ಉತ್ತರ ಕರ್ನಾಟಕ ಅಭಿವೃದ್ಧಿನೇ ಇಲ್ಲ ಏನಾಗಿ ಇಲ್ಲ ಅಧ್ಯಕ್ಷರೇ ಈಗ ನಾವು ಸ್ಟಾಪ್ ಆಯ್ತಂದ್ರೆ ನಮ್ದು ರೇವಣ್ಣ ನೋಡಿ ನಮ್ದು ಸ್ಟಾಪ್ ಆಯ್ತಂದ್ರೆ ನಮ್ದು ಮೂಡು ಕಾವೇರಿ ಬೇಸಿದ್ದೆ ನೋಡಿ ಇಲ್ಲಿ ಅದಕ್ಕೆ ನಾನು ಅಧ್ಯಕ್ಷರೇ ನಾ ಕಳಕಳಿಯಿಂದ ಏನೇ ಮಾಡ್ಕೋತೇನೆ ನಾನು ಆ ಕಾಂಗ್ರೆಸ್ನವರು ಬಿಜೆಪಿ ಈ ಜಗಳದಾಗ ಬೀಳುದಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ನಾ ಯಾರು ತಪ್ಪ ನಮ್ಮವರೊಬ್ರು ಹೇಳಿದ್ರು ನಾನು ಮುಖ್ಯಮಂತ್ರಿ ಆದ್ರೆ 25,000 ಕೋಟಿ ಕೃಷ್ಣಗೆ ಕೊಟ್ಟಿನಂದ್ರು ಮುಂದೆ ನಾವೇ ಹೋಗಿ ಕೇಳಿದ್ರೆ ಆ ಬಜೆಟ್ ನಲ್ಲಿ ನಮ್ಮ ವೀರಣ್ಣ ಚರಂತಿ ಭಟ್ರು ನಮ್ಮ ಅಭಯ್ ಪಾಟೀಲ್ ಆ ಬಜೆಟ್ ಓದ್ತಾ ಇದ್ರು ಕೃಷ್ಣಗೆ 1 ರೂಪಾಯಿನೂ ಇಟ್ಟಿದ್ದಿಲ್ಲ ನಾವು 3 ಮಂದಿ ವಿಧಾನಸಭೆ ಬಾಯ್ಕಾಟ್ ಮಾಡಿದ್ರೆ ಮರುದಿವಸ ನಮ್ಮ ಗೋವಿಂದ ಕಾರಜೋಳ ಹೋಗಿ ಇಲ್ಲ ಬಹಳ ದೊಡ್ಡ ಪ್ರಮಾಣ ಆಗ್ತದಂದ್ರು ಬಜೆಟ್ ನಾಗ ಇಲ್ಲ ಸುಮ್ಮನೆ ಬಂದು ಘೋಷಣೆ ಮಾಡಿದ್ರು ಮರುದಿವಸ 10,000 ಕೋಟಿ ರೂಪಾಯಿ ಕೊಡ್ತೀವಿ ಎಲ್ಲಿ 10,000 ಕೋಟಿ ಏನೇನೂ ಆಗಲಿಲ್ಲ ಇವತ್ತು ಏನಾರ ಕಳಕಳಿ ಸರ್ಕಾರಕ್ಕಿದ್ರೆ ನೀವು ಆ ಗ್ಯಾರಂಟಿ ಈ ಗ್ಯಾರಂಟಿ ಕಿತ್ತ ನೀರಾವರಿಗೆ ಇವತ್ತು ಹೆಚ್ಚಿನ ಇವತ್ತು ಕೊಟ್ಟರೆ ನಾ ಕಳಕಳಿನ ಮನವಿ ಮಾಡ್ಕೋತೀನಿ ಸರ್ಕಾರಕ್ಕೆ ದಯವಿಟ್ಟು ಮಹಾರಾಷ್ಟ್ರದಲ್ಲಿ ಒಂದು ಹೆಂಗೆ ಮಹಾರಾಷ್ಟ್ರ ಇವತ್ತು ಇಷ್ಟು ನೀರಾವರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಅಧ್ಯಕ್ಷರೇ ಅವರು ರಸ್ತೆ ಮಾಡಲಿಲ್ಲ ಐ ಬಿಗಳನ್ನು ಕಟ್ಟಲಿಲ್ಲ ನಮ್ಮ ಐ ಬಿಗಳು ಕಟ್ಟ್ಯಾರ ನೀವು ನೋಡ್ರಿ ಬಾತ್ರೂಮ್ದಾಗ ವಾಕಿಂಗ್ ಮಾಡ್ಬೋದು ಒಂದು 4-5 ರೌಂಡ್ ಹೊಡೆದ 4-5 ಕಿಲೋಮೀಟರ್ ಬಾತ್ರೂಮ್ದಾಗ ನೋಡ ಬೆಡ್ರೂಮ್ದಾಗ ಮಕ್ಕೊಂಡ್ರೆ ರಾತ್ರಿ ಭಯ ಬರ್ತದೆ ಸುಮ್ಮನೆ ಕಟ್ಟದ್ರು ಉಪಾಧ್ಯಾಯ ಅದು ಯಾವ ಯಾವ ಇಂಜಿನಿಯರ್ ಪ್ಲಾನ್ ಮಾಡೋದು ಅಯ್ಯೋಕೆ ನಾನು ಮುಂದಿಂದ ಅನ್ನೋದಿಲ್ಲ ಅಸಂವಿಧಾನ ಆಗ್ತದೆ ಜುಕ್ಕೋಶಿ ಅಂತ ಈ ರಾಜಕಾರಣಿಗಳಿಗೆ ಜುಕ್ಕೋಶಿ 2 ತಾಸು ಮಕ್ಕೊಳಕ್ಕಾಗ್ತದೆ ಅಂತಾರೆ 4 ಮಂದಿ ಬಂದವರು ಕೂತಿರ್ತಾರೆ ಜುಕ್ಕೋಶಿಗಳು ಮಕ್ಕೊಂಡ್ರೆ ಸಣ್ಣ ಸಣ್ಣ ಯಾರೊಬ್ರು ಮುಖ್ಯಮಂತ್ರಿ ಆದ ಕೂಡಲೇ ಏನ್ ಮಾಡೋದು ಎಲ್ಲ ಒಯ್ದು ತನ್ನ ಮತಕ್ಷೇತ್ರಕ್ಕೆ ಹಾಕೋದು ಆ ಕರ್ನಾಟಕ ಮುಖ್ಯಮಂತ್ರಿನೇ ಅಲ್ಲ ಕ್ಷೇತ್ರದ ಮುಖ್ಯಮಂತ್ರಿ ನಾನು ರೈಲ್ವೆ ಮಂತ್ರಿ ಇದ್ದೆ ಸರ್ ಅಲ್ಲಿ ಏನ್ ಮಾಡ್ತಿದ್ರಿ ರೈಲ್ವೆ ಮಂತ್ರಿಗಳು ಆ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾಗ್ತಾಳೆ ಇಡೀ ರೈಲ್ವೆ ಎಲ್ಲ ರೊಕ್ಕ ಒಯ್ದು ಅಲ್ಲೇ ಅದು ನಿತೀಶ್ ಕುಮಾರ್ ಇರ್ಬೋದು ಮಮತಾ ಬ್ಯಾನರ್ಜಿ ಇರ್ಬೋದು ಲಾಲೂ ಪ್ರಸಾದ್ ಯಾದವ್ ಇರ್ಬೋದು ಅಲ್ಲಿ ಒಯ್ದು ಹಾಕುದ್ರಿ ನಾನು ಒಂದು ಕ್ವಶನ್ ಬತ್ತು ಒಂದು ಬಿಹಾರದ ಒಂದು ಕ್ವಶನ್ ಬತ್ತು ಸಬ್ಜೆಕ್ಟ್ ಬಿಟ್ಟರೆ ಇನ್ನು ಸಬ್ಜೆಕ್ಟ್ ಅಲ್ಲ ವಾಸ್ತವಿಕತೆ ಹೇಳ್ಬೇಕಾಗ್ತದೆ ಅಲ್ಲ ಟೈಮ್ ಹೋಗ್ತದೆ ಅಧ್ಯಕ್ಷರೇ ಟೈಮ್ ಹೋಗ್ತದೆ ಅದಕ್ಕೆ ನಿಮಗೆ ಕಡಿಮೆ ಆಗತ್ರಿ ನಿಮಗೆ ಕಡಿಮೆ ನಮ್ಮ ಅಶೋಕ್ ಅವರು ಅವ್ರು ಮಾತಾಡೋದು ಕಡಿಮೆ ಮಾಡ್ತೇವೆ ಅಂದ್ರೆ ನಿಮ್ಗೆ ಉತ್ತರ ಕರ್ನಾಟಕ ಬಗ್ಗೆ ನೋಡ್ರಿ ಅದ್ ನೀವು ಉತ್ತರ ಕರ್ನಾಟಕದವ್ರು ಅಂದ್ರೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಹೇಳಕ್ ಹೋಗಿ ಇಲ್ಲ ಉದಾಹರಣೆ ಹೇಳ್ತಾ ಇದ್ದೇನ್ರಿ ಯಾರೋ ಅಮೆರಿಕದ ಉದಾಹರಣೆ ಹೇಳ್ತಾರೆ ನೋಡ್ರಿ ಅಧ್ಯಕ್ಷರೆ ಏನಾಯ್ತು ಒಂದು ಪ್ರಶ್ನೆ ಬಂತು ನಿತೀಶ್ ಕುಮಾರ್ ಅವರು ಪಾಟ್ನಾಕ್ ಹೋಗಿದ್ರು ಕಡೆ ಕೊನೆ 6 ತಿಂಗಳ ಚುನಾವಣೆ ಇದ್ದಾಗ ಹೋಗ್ಬಿಡ್ತಿದ್ರು ದೇಕೋ ಪಾಟೀಲ್ ಕಲ್ಲೇ ಕ್ವಶನ್ ಆರೆ ತುಮ್ ದೇಕಲು ಟೀಕೆ ಸರ್ ಅಂತ ನಾನು ಎಲ್ಲ ನಮ್ಮ ಮೆಂಬರ್ ಸೆಕ್ರೆಟರಿ ರೈಲ್ವೆ ಬೋರ್ಡ್ ಚೇರ್ಮನ್ ಎಲ್ಲರೂ ಮುಂಜಾನೆ ನನ್ನ ಮನೆಗೆ ಬಂದರು ಎಲ್ಲ ಬ್ರೀಫಿಂಗ್ ಮಾಡಿದ್ರು ನಾವನ್ನು ಕೇಳಿದ್ರೆ ಅದ್ರೊಳಗ ಬಜೆಟ್ನಾಗಿಲ್ಲ ಎಸ್ಟಿಮೇಟ್ ಇಲ್ಲ ಟೆಂಡರ್ ಇಲ್ಲ 350 ಕೋಟಿ ರೂಪಾಯಿ ಒಂದು ಹೊಸ ರೈಲ್ವೆ ನಾನೇ ಮಾಡಿಬಿಟ್ಟಿದ್ರು ನಾ ಕೇಳಿದೆ ನೀವು ರೈಲ್ವೆದವ್ರು ಭಾಳ ಕಾಯ್ದೆ ಕೊನೋ ನೋಡ ಒಂದು ರೈಲ್ವೆ ನಿಂದ್ರಿಸ್ಬೇಕಾದ್ರೆ 108 ಕರಿ ಅಂದ್ರೆ ಹೆಂಗ್ರಿ ಅಧ್ಯಕ್ಷರವರು ರೈಲ್ವೆದಾಗ ನಾನು ಇದ್ದೆಲ್ಲ ಒಂದು ಗಾಣಗಾಪುರ ಅಂದ್ರೆ ಬಹಳ ದತ್ತ ಪೀಠ ಬಹಳ ಬಹಳ ಮುಂಬೈ ಮಹಾರಾಷ್ಟ್ರದ ಬರ್ತಾರೆ ಪಾಪ ಅಲ್ಲಿ ಮಾಲೀಕಾಯಿ ಗೊತ್ತಾದಾರ ಎಂಎಲ್ಎ ಅವರಿದ್ರು ಅವ್ರು ನನಗೆ ವಿನಂತಿ ಮಾಡ್ಕೊಂಡ್ರು ಒಂದು ಮಿನಿಟ್ ಸ್ಟಾಪೇಜ್ ಕೊಡ್ರಿ ಅದು ಹುಸೇನ್ ಸಾಗರ್ ಒಂದು ಟ್ರೈನ್ ಹೋಗ್ತಾ ಇತ್ತು ಅವಾಗ ನಾನು ಮೆಂಬರ್ ಟ್ರಾಫಿಕ್ ಕರೆದೆ ಅಗರ್ವಾಲ್ ಹತ್ತಿದ್ರೆ ಅವಾಗ ಕರೆದು ಇದೊಂದು ಬಹಳ ಬೇಡಿಕೆ ಇದೆಯಪ್ಪ ನೋಡ್ರಿ ಅಂದ್ರೆ ಆ ಟೀಕೆ ಸರಿ ತಿಂಗ್ ತಗೊಂಡಿ ನೋಡ್ದ ಹೋದ ಮರುದಿವಸ ಬಂದ ಒಂದು ನೋಟ್ ಮಾಡ್ಕೊಂಡು ಬಂದ ಈ ಟ್ರೈನ್ ಅನ್ನ ಇಲ್ಲಿ ನಿಲ್ಲಿಸಿದ್ರೆ ಇಷ್ಟು ಕಿಲೋಮೀಟರ್ ದೂರದಿಂದ ಬ್ರೇಕ್ ಹಾಕ್ಬೇಕಾಗ್ತದೆ ಇಷ್ಟರಿಂದ ರೈಲ್ವೆ ಗಾಲಿ ಮತ್ತು ಹಳಿ ಸಮೀತದೆ ಇಷ್ಟು ಡಿಸೈಲ್
ಖರ್ಚಾಗ್ತದೆ. ಲಾಸ್ಟಿಗೊಂದು ನೋಟ್ ಬರ, ಲಾಸ್ಟಿಗೊಂದು ಪಾಯಿಂಟ್ ಬರ, ಇಟ್ ಈಸ್ ನಾಟ್ ಫೀಸಿಬಲ್. ಅಲ್ಲಿ ಭಾರತ ಸರ್ಕಾರ ಇವರು ನಮ್ಮ ಮುನಿ ಅಪ್ಪಳವರು ಇದ್ರು, ಅದೇ ಅಲ್ಲ, ಇಟ್ ಈಸ್ ನಾಟ್ ಫೀಸಿಬಲ್. ಸೊ ಮುಂದೆ ನಾವು ಇಂಗ್ಲಿಷ್ ಬರೋದಿಲ್ಲ. ನಾನು ಕೇಳಿದೆ ಅಗರ್ವಾಲ್ ಆಗ, ನೀದು ಹಳ್ಳಿ ಏನಲ್ಲಿ ಹೋಗಿ ತಳಕೂತ್ ನೋಡಿದ್ರೆ ಎಷ್ಟು ಹೇಳಿದ್ರೆ ಏನ ಗೃಹಮಂತ್ರಿಗಳೇ, ನಾ ಆರ್ಡರ್ ಮಾಡ್ಲಾಕತ್ತೀನಿ, ನೀ ನಾಳೆ ಹೇಳದಲ್ಲ ಸ್ಟಾಪ್ ಹಾಕ ಮಾಡ್ದ. ಎಸ್ ಸರ್, ಈ ಅಧಿಕಾರಿಗಳು ಹೆಂಗಿರ್ತಾರ್ರಿ, ಬರೇ ನೆಗೆಟಿವ್ನೇ ಬರೀತಾರೆ. ಇನ್ನು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಐತಿ ಕರ್ನಾಟಕದಾಗಲ್ಲ, ಇದು ಸೂಕ್ತವಿಲ್ಲ ನಮ್ದು ಭಾವಿಸಿ ವಿಲೇವಾರಿಗೆ ಹಾಕಲಾಗಿದೆ. ನೀ ತೊಯ್ಕೋರಪ್ಪ, ಸಿ ಆರ್ ಎಫ್ ಫಂಡ್ ಅಂತ ಬರ್ತದೆ ಅಧ್ಯಕ್ಷರೇ, ವರ್ಷಕ್ಕೆ ಎಷ್ಟು ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ನವ್ರು? 500 crore ಅಂದ್ರೆ ರೇವಣ್ಣ ಸಾಹೇಬ್ರಿಗೆ ಗುರ್ತೈತೆ. ಈಗ ಕಾಂಟ್ರಾಕ್ಟರ್ ಬಾಕಿ ಐತೆ ಗುರ್ತೈತೆ ಅಧ್ಯಕ್ಷರ, 5.5 crore. ಯಾರ್ಯಾರು ಲೋಕೋಪಯೋಗಿ ಮಂತ್ರಿ ಆಗ್ತಾರ, ಆತ ಹಾಕೋದೇ ಹಾಕೋದು, ಆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೋದೇ ಮಾಡ್ಕೋದು. 5.5 crore ಮಿಟ್ಟು ಓಟ್ ಆಗ್ಬೇಕಾದ್ರೆ 11 years ಬೇಕು, 500 crore ಹೆಂಗ್ ಲೆಕ್ಕ ಹಾಕೋದು? ಈ ರೀತಿ ಕೆಲವೊಂದು ನಾಯಕತ್ವ ಏನಾಗಿದೆ ಉತ್ತರ ಕರ್ನಾಟಕದಲ್ಲಿ, ತಮ್ಮ ಜಿಲ್ಲೆ ತಮ್ಮ ಕ್ಷೇತ್ರಕ್ಕೆ ಸೀಮಿತ ಆಗಿ. ನಾ ಹೇಳುವಂತಹದ್ದು ಏನಧ್ಯಕ್ಷರೇ, ಕರ್ನಾಟಕದ ಮುಖ್ಯಮಂತ್ರಿ ಅಂದ್ರೆ ಎಲ್ಲಿ ಅಭಿವೃದ್ಧಿ ಆಗಿಲ್ಲ, ಎಲ್ಲಿ ಜನ ಇವತ್ತು ನನ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣೀಭೂತರದಾರೆ. ಇವತ್ತು ಯಾರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದ್ರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸೀಟು ಬಂದರೆ ಮಾತ್ರ ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಆಗ್ತಾರೆ. ಇದನ್ನೇ ಗಮನದಲ್ಲಿ ಇಟ್ಕೋಬೇಕು ಎಲ್ಲ ರಾಜಕೀಯ ಪಕ್ಷದವರು. ನಮ್ಮನ್ನ ನೆಗ್ಲೆಕ್ಟ್ ಮಾಡಬಹುದು, ನಮಗೆ ಯಾವುದೇ ರೀತಿ ಸಮಾನ ಅಧಿಕಾರ ಕೊಡ್ಲಿಕ್ಕೆ ಸಾಧ್ಯ ಹಿಂದೆ ಮ್ಯಾಂಗ್ ನಡೆದಿಲ್ಲ ಕರ್ನಾಟಕದಲ್ಲಿ. ನಮ್ಮ ಜನ ಜಾಗೃತ ಆಗ್ಯಾರೆ, ಎಲ್ಲ ಬೆಣ್ಣೆ ನೀವು ಹೊಡಿದು ಮಜ್ಜಿಗೆ ಅದು ಮಜ್ಜಿಗೆ ಅದು ಕಾಣಿಸಲಾರ್ದು, ನಮಗೆ ಉಪ್ಪ ಏನು ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ನಮ್ಗೆ ಕೊಡೋದು, ನೀವು ಆರಾಮ್ ಮಜಾ ಮಾಡ್ಕೋತ ವಿಶೇಷ ವಿಮಾನದಾಗ ಅಡ್ಡಾಡ್ಕೋತ ಮಗ್ಗಲಗಿರಿ ಊರಿಗೆ ಹೋಗುವ ವಿಶೇಷ ವಿಮಾನ ಹೋಗ್ತಾರೆ ಇದೇನು ಮುಖ್ಯಮಂತ್ರಿಗಳು? ನಾಂದೆ ಪುಣ್ಯಾತ್ ಬರೋ ರೈಲ್ವೆದಾಗ ಹೋಗ್ರಿ, ಏನು ನೀವೇನು ಟಾಟಾ ಬಿರ್ಲಾರ ಮಕ್ಕಳ ಹುಟ್ಟು ಮುಂದೆ ಏನು ಬಂಗಾರ ಸಂತೆ ಇಟ್ಕೊಂಡಿದ್ರೆ ಈ ಎಷ್ಟು ಹಣ ಖರ್ಚು ಮಾಡ್ತೀವಿ ನಾವು ಅದಕ್ಕೆ ವಿಮಾನ ಹೆಲಿಕಾಪ್ಟರ್ಗೆ? ಇವತ್ತು ಈ ರೀತಿ ತಾರತಮ್ಯ ಒಂದರಾಗಿಲ್ಲ ಅಧ್ಯಕ್ಷರೇ. ಇವತ್ತು ಉತ್ಸವಗಳಲ್ಲಿ ಮೈಸೂರದು ಮಾಡಿದ್ರಿ, ಮೈಸೂರು ದಸರಾ ಮಾಡಿದ್ರಿ, ಮಾಡಿ ನಮಗೆ ಸಂತೋಷ ಐತಿ. ಆದರೆ ಹಂಪಿ ಉತ್ಸವಕ್ಕೆ ಬರಗಾಲ ಬಂತು, ಬಿಜಾಪುರದ ನವರಸ್ಪುರ ಉತ್ಸವಕ್ಕೆ ಬರಗಾಲ, ಲಕ್ಕುಂಡಿ ಉತ್ಸವಕ್ಕೆ ಬರಗಾಲ. ಬರಗಾಲ ಕಾರಣದಿಂದ ಯಾವುದೇ ಉತ್ಸವಗಳನ್ನು ಮಾಡಲಾಗುವುದಿಲ್ಲ. ನೀವು ಎಲ್ಲಿ ಎಷ್ಟು ಖರ್ಚು ಮಾಡ್ತೀರಿ? ಉತ್ತರ ಕರ್ನಾಟಕದ ಒಂದು ಭಾಗದಾಗರೆ ಉತ್ಸವಗಳಿಗೆ ಏಟು ಕೊಟ್ಟಿದ್ದೀರಿ?